ರೆಸ್ಪಾನ್ಸ್ ಸಿಕ್ಕಾಪಡೆ ಚೆನ್ನಾಗಿದೆ. ತುಂಬಾ ಖುಷಿ ಆಗ್ತಿದೆ ನನಗೆ ಈ ರೆಸ್ಪಾನ್ಸ್ ಎಲ್ಲ ನೋಡ್ತಾ ಇದ್ರೆ. ಬಿಕಾಸ್ ನಾವು ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ಒಂದೊಂದು ಸೀನು ಯಾವ ತರ ಎಂಜಾಯ್ ಮಾಡಿಕೊಂಡು ಆ ಕಾಲೇಜ್ ಸೀನ್ ಮಾಡೋದು, ಇಲ್ಲಿ ಜನ ಅದನ್ನ ನೋಡ್ತಾ ಇದ್ದಾಗ ಅವರು ಅಷ್ಟೇ ಎಂಜಾಯ್ ಮಾಡ್ತಾ ಇದಾರೆ. ಸೊ ಇದೊಂಥರ ಅದು ಏನ್ ಹೇಳ್ತಾರೆ, ಪ್ರತಿಫಲ ಸಿಕ್ಕಿದೆ ಅನ್ನೋದೇ ಒಂದು ಖುಷಿ, ದೊಡ್ಡ ಖುಷಿ. ಅದು ಎಸ್ ಎಸ್ ಖಂಡಿತ ಬಿಟ್ಟರು ನೋಡಿದೆ. ಆ್ಯಂಡ್ ನನ್ನ ಸೀನ್ ಬಂದಾಗಲೆಲ್ಲ ಅವ್ರು ಕಿರ್ಚ್ಕೊಳ್ಳೋದು ನೋಡಿದ್ರೇ ನಂಗೆ ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಅಷ್ಟು ಇಷ್ಟಪಡ್ತಾರೆ ನನ್ನನ್ನು, ಅಷ್ಟು ಅಷ್ಟು ಕನೆಕ್ಟ್ ಆಗಿದೆಯಾ ಈ ಪಾತ್ರ ಅಂತ. ಸೊ ಅದು ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಅದು ನಾನು ಆ್ಯಕ್ಚುಲಿ ರೌಡಿ ಬೇಬಿ ರಿಲೀಸ್ ಆಗಲಿ ಅಂತ ಕಾಯ್ತಾ ಇದ್ದೆ. ಇವತ್ತನ ರಿಲೀಸ್ ಆಗಿದೆ, ಇದಾಗಿದ ತಕ್ಷಣ ನಾನು ನೆಕ್ಸ್ಟ್ ಪ್ರಾಜೆಕ್ಟ್ ಅನೌನ್ಸ್ ಮಾಡ್ತೀನಿ. ಸೊ ಸಿನಿಮಾದಲ್ಲಿ ನನ್ನ ಪಾತ್ರ 10 ನಿಮಿಷ ಬಂದು ಪರವಾಗಿಲ್ಲ, ಜನಗಳಿಗೆ ಓ ಈ ಪಾತ್ರ ಮಾಡಿದಾಳೆ ಈ ಹುಡುಗಿ ಅಂತ ನೆನ್ಪಿಟ್ಕೊಳ್ಳೋಂಥ ಪಾತ್ರ ಮಾಡಬೇಕು ಅಂತ ಇಷ್ಟ. ನೋಡುವ, ಖಂಡಿತ ಇಷ್ಟ ಇದೆ, ಖಂಡಿತ ಇಷ್ಟ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸಿನಿಮಾ ನಾವು ಮಾಡಿದ್ದೀವಿ, ಜನ ಎಲ್ಲ ನೋಡಿ ಥಿಯೇಟ್ರಲ್ಲಿ ಖುಷಿ ಪಡ್ತವ್ರೆ, ಹೌಸ್ಫುಲ್ ಆಗಿದೆ. ಮೈಸೂರು, ಹಾಸನ ಎಲ್ಲ ಕಡೆಯಲ್ಲೂ ಕೂಡ ಹೌಸ್ಫುಲ್ ಬೋರ್ಡ್ ಬಿದ್ದಿದೆ. ಇನ್ನೊಂದು ಖುಷಿ ಅಂದರೆ ಒಂದು ಹೊಸಬ್ರು ಪ್ರಯತ್ನ, ಹೊಸ ಹುಡುಗ ಒಬ್ಬ ಡೈರೆಕ್ಷನ್ ಮಾಡಿರೋದು, ಈ ಮಟ್ಟಿಗೆ ಸಪೋರ್ಟ್ ಸಿಕ್ತಿರೋದು ನಿಜವಾಗ್ಲೂ ಖುಷಿ ಅನಿಸುತ್ತೆ. ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆ ನಾವು ಕೂಡ ಒಂದು ಕಾಂಪಿಟೇಷನ್ಲ್ಲಿ ಇದ್ವಿ, ಇವತ್ತು ಥಿಯೇಟ್ರಲ್ಲಿ ಜನ ನೋಡಿ ಎಂಜಾಯ್ ಮಾಡಿದ ನೋಡಿ ನಮಗೆ ತುಂಬ ಹ್ಯಾಪಿ ಆಗಿದೆ ಸರ್. ನಿಜವಾಗ್ಲೂ ನನ್ನ ಕಾಲೇಜ್ ಗೆಟಪ್ ಎಲ್ಲ ಹೊಗಳ್ತಾ ಇದ್ರು, ನಿಜವಾಗ್ಲೂ ಖುಷಿ ಅನಿಸುತ್ತೆ. ಆಮೇಲೆ ಇನ್ನೊಂದು, ನಾನು ಜಾಸ್ತಿ ಹೇಳೋದಕ್ಕಿಂತ ಸಿನಿಮಾ ನೋಡಿರೋ ಕೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಡಿಯನ್ಸ್ ಒಂದೇ ಮಾತು ಹೇಳ್ಬೇಕಂದ್ರೆ, ಒಂದು ಲವ್ ಮಾಡಿಬಿಟ್ಟು ಆ ಲವ್ ಏನಾದರೂ ಬ್ರೇಕಪ್ ಆಯ್ತಂದ್ರೆ ಸಾಯೋದಕ್ಕೆ ಹೋಗ್ತಾರೆ ಯೂತ್ಸ್ ಎಲ್ಲ. ಆದರೆ ಈ ಸಿನಿಮಾದಿಂದ ಸಾಯಬಾರ್ದು, ನಮ್ಗೆ ಇನ್ನೊಂದೇನೋ ಸಿಗುತ್ತೆ, ಒಂದು ಕಳ್ಕೊಂಡ್ರೆ ಇನ್ನೊಂದೇನೋ ಸಿಗುತ್ತೆ ಅನ್ನೋ ರೀತಿ ಈ ಮೂವಿ ನೋಡಿಬಿಟ್ಟು ಯೂತ್ ಏನೋ ಒಂದು ಸಾಧಿಸ್ಬೋದು ಅಷ್ಟೇ. ಸಿನಿಮಾ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿ ಬಂದಿದೆ. ಮತ್ತು ಏನಂತಂದರೆ, ಈಗ ಲವ್ ಬ್ರೇಕಪ್ ಆಗಿರೋರು ಅವ್ರು ಹೇಳ್ದಂಗೆ ನಿಜ, ಲವ್ ಬ್ರೇಕಪ್ ಆಗಿರೋರು ಸಾಯೋದು ಆ ಥರದ್ದೆಲ್ಲ ಏನು ಮಾಡೋಕೆ ಹೋಗ್ಬೇಡ್ರಿ, ಒಂದಿಲ್ಲ ಅಂದರೆ ಇನ್ನೊಂದು ಸಿಕ್ಕೇ ಸಿಗತ್ತೆ, ಕಾಯಿರಿ, ಒಳ್ಳೆ ಟೈಮ್ಗೋಸ್ಕರ ಕಾಯಿರಿ. ವ್ಯಾಲೆಂಟೈನ್ಸ್ ಡೇ ಹತ್ರ ಬರ್ತಾ ಇದೆ, ನಿಮ್ಮ ಪ್ರೀತಿ ಏನಿದೆ ಅಂತ ನೀವು ಹೇಳ್ಕೊಳ್ರಿ, ಸಿಕ್ಕೇ ಸಿಗತ್ತೆ, ನಿಮ್ಮ ಪ್ರೀತಿಗೋಸ್ಕರ ಕಾಯಿರಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ನಡುವ. ಥ್ಯಾಂಕ್ ಎಸ್. ಎಲ್ಲ ಲವರ್ಸ್ಗೂ ಕೂಡ ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು, ಯಾಕೆಂತಂದರೆ ಈಗಿನ ಜನ್ರೇಷನ್ ಹುಡುಗರಿಗೆ ಮಾಡಿರೋ ಥರ ಇದೆ. ಅಂದರೆ ಆ ಒಂದು ಎಮೋಷ್ನಲ್ ಆಗಿರ್ಬೋದು ಅಥವಾ ಕಾಮಿಡಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಜನ ಎಂಜಾಯ್ ಮಾಡ್ತಾಯಿದ್ರು, ಅಷ್ಟೇ ಕನೆಕ್ಟ್ ಆಗಿದ್ದರು. ಪ್ರೀತ್ಸ್ ಅವರೆಲ್ಲರೂ ಕೂಡ ನೋಡೋ ಒಂದು ಸಿನಿಮಾ ಅಂತ ಹೇಳ್ಬೋದು. ಹಾಂ, ಆ್ಯಕ್ಚುಲಿ ಎಲ್ಲ ಹುಡುಗರೇ ಇದ್ದಿದ್ದು, ಸೊ ಕಾಲೇಜ್ ಹುಡುಗರು ಇರೋ ಕಾರಣ ಅವರ ಒಂದು ರಿಯಾಕ್ಷನ್ಗಳು ಕಾಮಿಡಿಗಾಗಿರ್ಬೋದು ಅಥವಾ ಒಂದು ಲವ್ ಸೀನ್ಗಳು ಬಂದಾಗ ಆಗಿರ್ಬೋದು, ಅವ್ರು ಎಂಜಾಯ್ ಮಾಡ್ತಿದ್ದ ರೀತಿ ಆ್ಯಕ್ಚುಲಿ ಅವ್ರಿಗೆ ಕನೆಕ್ಟ್ ಆಯಿತು ಅಂತ ಅನ್ಕೋತೀವಿ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗೋ ಒಂದು ಸಿನಿಮಾ ಆ್ಯಕ್ಚುಲಿ, ಬರೀ ಹುಡುಗರಿಗೆ ಅಂತಲ್ಲ ಹುಡುಗಿರಿಗೆ ಅಂತಲ್ಲ, ಪೇರೆಂಟ್ಸ್ಗಳು ಕೂಡ ಕನೆಕ್ಟ್ ಆಗೋ ಒಂದು ಸಿನಿಮಾ. ಎಲ್ಲರೂ ನೋಡಿ ಎಂಜಾಯ್ ಮಾಡಿ ರೌಡಿ ಬೇಬಿನ. ಫಿಲಮ್ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಬೇಕು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು ನೋಡಿ, ಚೆನ್ನಾಗಿದೆ ನೋಡಿ. ಇದಕ್ಕೂ ಮುಂಚೆ ಸಿನಿಮಾ ನೋಡಿದಿರಾ? ಆ ಸಿನಿಮಾಗೂ ಈ ಸಿನಿಮಾ ಈ ಇಲ್ಲ, ಇದು ತುಂಬ ಚೆನ್ನಾಗಿತ್ತು ಸರ್, ತುಂಬ ಚೆನ್ನಾಗಿತ್ತು ಸರ್. ಚೆನ್ನಾಗಿದೆ ಫಿಲಮು, ನೋಡ್ಬೋದು ಸರ್. ಓಕೆ ಓಕೆ. ಮೂವಿ ಸಕ್ಕತ್ತಾಗಿತ್ತು, ರವಿ ಸರ್ ಆ್ಯಕ್ಟಿಂಗ್ ಅಂತೂ ಮೈಂಡ್ ಬ್ಲೋಯಿಂಗ್ ಆಗಿದೆ, ಮತ್ತು ದಿವ್ಯಾ ಸುರೇಶ್ ಅವರು ಆಸಮ್ ಆಗಿ ಕಾಣ್ತಾ ಇದ್ದಾರೆ ಈ ಮೂವಿಯಲ್ಲಿ. ಶಿ ಇಸ್ ಡನ್ ಅ ವೆರಿ ಗ್ರೇಟ್ ವಂಡರ್ಫುಲ್ ಜಾಬ್.